ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ನಿಮ್ಮಲ್ಲಿ ಸಾಕಷ್ಟು ಜನರ ಮನೆಯಲ್ಲಿ ತುಳಸಿ ಗಿಡ ಅಂತೂ ಇದ್ದೇ ಇರುತ್ತೆ ಆದರೆ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ತುಳಸಿಯ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಿರೋದಿಲ್ಲ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತುಳಸಿಯ ಬಗ್ಗೆ ನಿಮಗೆ ತುಳಸಿಯಿಂದ ಏನೇನು ಬೆನಿಫಿಟ್ಸ್ ಇದೆ ಇದರ ಜೊತೆಗೆ ನೀವು ತುಳಸಿಗೆ ಯಾವ ರೀತಿಯಾದಂತ ಒಂದು ನೀರನ್ನು ಹಾಕಬೇಕು ಯಾವ ರೀತಿಯಾದಂತ ಒಂದು ನೀರನ್ನು ಹಾಕಬಾರದು ಇದರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರೆಯಬೇಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ತುಳಸಿ ದೇವಿಯ ಕೃಪೆ ಇರಬೇಕು ಅನ್ನೋ ಆಗಿದ್ರೆ ಜೈ ತುಳಸಿ ಮಾತಾ ಅಂತ ನಮಗೆ ಕಮೆಂಟ್ ಮಾಡೋದನ್ನ ಮರೆಯಬೇಡಿ ಗೆಳೆಯರೆ ಶಾಸ್ತ್ರಗಳ ಪ್ರಕಾರ ನಮ್ಮ ಮನೆಯಲ್ಲಿ ತುಳಸಿ ಗಿಡ ಇಡೋದು ತುಂಬಾ ಒಂದು ಪವಿತ್ರ ಅಂತ ಹೇಳಲಾಗುತ್ತೆ ಹಾಗೆ ತುಳಸಿ ಗಿಡ ನಾರಾಯಣನ ಒಂದು ಸ್ವರೂಪ ಅಂತ ಕೂಡ ಹೇಳಲಾಗಿದೆ ಇದಲ್ಲದೆ ಶಾಸ್ತ್ರಗಳು ಇನ್ನೊಂದು ವಿಷಯ ಹೇಳುತ್ತೆ ಅಂದ್ರೆ ಯಾವ ಮನೆಯಲ್ಲಿ ತುಳಸಿ ಗಿಡ ಇರುತ್ತೋ ಆ ಒಂದು ಮನೆಯಲ್ಲಿ ಲಕ್ಷ್ಮಿ ಕೂಡ ನೆಲೆಸಿರುತ್ತಾಳೆ ಎಂಬ ಮಾತಿದೆ ಇನ್ನು ಇದರಲ್ಲಿ ಮೊದಲನೆಯದಾಗಿ ನಿಮಗೆ ತುಳಸಿಯಿಂದ ಸಿಗುವಂತ 20 ಚಮತ್ಕಾರಿ ಉಪಯೋಗಗಳು ಅಥವಾ ನಿಮಗೆ ಬೆನಿಫಿಟ್ಸ್ ಏನೇನು ಸಿಗುತ್ತೆ ಇದರ ಬಗ್ಗೆ ನಾನು ಮೊದಲು ಹೇಳ್ತೀನಿ ಗೆಳೆಯರೆ ಇದರಲ್ಲಿ ಮೊದಲನೆಯದಾಗಿ ಏನಪ್ಪಾ ಅಂದ್ರೆ ನೀವು ಕುಡಿಯುವಂತ ಒಂದು ಚಹಾ ಅಂದ್ರೆ ನೀವು ಟೀ ಅನ್ನು ಕುಡಿತೀರಾ ಅದರಲ್ಲಿ ಒಂದೇ ಒಂದು ಎಲೆ ತುಳಸಿಯನ್ನು ಹಾಕೊಂಡು ಕುಡಿಯೋದ್ರಿಂದ ನಿಮಗೆ ಕ್ಯಾನ್ಸರ್ ಅಂತ ಮಹಾಮಾರಿ ಮಹಾಮಾರಿ ಅಂದ್ರೆ ಮಹಾ ರೋಗ ಇದು ಕೂಡ ದೂರ ಆಗುತ್ತೆ ನಿಧಾನಕ್ಕೆ ಅಂತ ಹೇಳಲಾಗುತ್ತೆ ಅಂದ್ರೆ ಇದು ಒಂದು ಆಯುರ್ವೇದಿಕ್ ಮೆಡಿಸಿನ್ ಅಂತಾನೆ ಹೇಳಬಹುದು ಇನ್ನು ಎರಡನೇ ವಿಚಾರಕ್ಕೆ ಬಂದ್ರೆ ತುಳಸಿಯಲ್ಲಿ ಸಕಾರಾತ್ಮಕತೆ ಹೆಚ್ಚಿರುತ್ತೆ ಅಂದ್ರೆ ತುಳಸಿ ಗಿಡ ಯಾವ ಒಂದು ಮನೆಯಲ್ಲಿ ಇರುತ್ತೋ ಆ ಒಂದು ಮನೆಯಲ್ಲಿ ಬರಿ ಪಾಸಿಟಿವಿಟಿ ಇರುತ್ತೆ ಹಾಗೆ ಸಕಾರಾತ್ಮಕ ಶಕ್ತಿಗಳೇ ಇರುತ್ತೆ ನಕಾರಾತ್ಮಕತೆ ಅನ್ನೋದು ಮನೆಯಲ್ಲಿ ಎಂದಿಗೂ ಕೂಡ ಬರೋದಿಲ್ಲ ಇನ್ನು ಮೂರನೇದಾಗಿ ತುಳಸಿಯಲ್ಲಿ ಆಂಟಿಬಯೋಟಿಕ್ ಗುಣಗಳು ಇರುತ್ತವೆ ಎಂದು ಹೇಳಲಾಗುತ್ತೆ ಈ ಕಾರಣದಿಂದಾಗಿ ನಿಮ್ಮ ತ್ವಚೆಯ ಹೊಳಪನ್ನು ಹೆಚ್ಚಿಸಿಕೊಳ್ಳಲು ನೀವು ತುಳಸಿ ಗಿಡದ ಎಲೆಯನ್ನ ಉಪಯೋಗಿಸಿಕೊಳ್ಳಬಹುದು ಇನ್ನು ನಾಲ್ಕನೇ ವಿಚಾರಕ್ಕೆ ಬಂದ್ರೆ ಅವಾಗವಾಗ ನೀವು ತುಳಸಿ ಬಳಿ ಹೋಗಿ ಕೈ ಮುಗ್ದು ತುಳಸಿ ದೇವಿಯನ್ನ ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಇರುವಂತ ಸಾಕಷ್ಟು ಕಷ್ಟಗಳು ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳಲಾಗುತ್ತೆ ಯಾಕೆಂದ್ರೆ ಇದು ತುಳಸಿ ಅಂದ್ರೆ ಲಕ್ಷ್ಮಿಯ ಸ್ವರೂಪ ಈ ಕಾರಣದಿಂದಾಗಿ ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತ ಸಾಕಷ್ಟು ಸಮಸ್ಯೆಗಳು ನಿಮಗೆ ಕಮ್ಮಿ ಆಗುತ್ತೆ ಇನ್ನು ಐದನೇ ವಿಚಾರಕ್ಕೆ ಬಂದ್ರೆ ನಿಮಗೆ ಎಲ್ಲಾದರೂ ಒಂದು ಗಾಯ ಆಗಿದೆ ಅಂದಾಗ ತುಳಸಿ ಗಿಡದ ರಸದ ಅಂದ್ರೆ ತುಳಸಿ ಎಲೆಯ ಒಂದು ರಸದ ಜೊತೆಗೆ ಒಂದು ಕರ್ಪೂರವನ್ನು ಬೆರೆಸಿ ಅದನ್ನ ಆ ಒಂದು ಗಾಯವಾದಂತ ಒಂದು ಜಾಗಕ್ಕೆ ಹಚ್ಚೋದ್ರಿಂದ ಗಾಯ ಅತಿ ಬೇಗ ವಾಸಿಯಾಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಆರನೇ ವಿಚಾರಕ್ಕೆ ಬಂದ್ರೆ ತುಳಸಿ ದೇವಿಯ ಕೃಪೆ ಯಾರ ಮೇಲೆ ಬೀಳುತ್ತೋ ಯಾವ ಒಂದು ವ್ಯಕ್ತಿಯ ಮೇಲೆ ಬೀಳುತ್ತೋ ಆ ಒಂದು ವ್ಯಕ್ತಿ ಎಷ್ಟೇ ಬಡವನಾಗಿದ್ರೂ ಕೂಡ ಶ್ರೀಮಂತನಾಗ್ತಾನೆ ಅಂತ ಹೇಳಲಾಗುತ್ತೆ ಈ ಕಾರಣದಿಂದಾಗಿ ನೀವು ಎಷ್ಟು ಭಕ್ತಿಯಿಂದ ಲಕ್ಷ್ಮಿಯನ್ನ ಪೂಜಿಸ್ತಿರೋ ಅದೇ ರೀತಿ ನೀವು ತುಳಸಿ ಮಾತೆಯನ್ನು ಕೂಡ ಅಷ್ಟೇ ಚೆನ್ನಾಗಿ ನೀವು ಪೂಜಿಸಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಸಾಕಷ್ಟು ಸಮಸ್ಯೆಗಳು ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಮುಂದಿನದಾಗಿ ನಿಮಗೆ ಶೀತ ಅಥವಾ ಲೈಟಾಗಿ ಜ್ವರ ಬರ್ತಿದೆ ಅಂದಾಗ ನೀವೇನ್ ಮಾಡಬೇಕು ಅಂದ್ರೆ ಈ ಒಂದು ತುಳಸಿ ಎಲೆಗಳು ಹಾಗೂ ಕಾಳುಮೆಣಸು ಇದೆರಡನ್ನು ನೀವು ನೀರಲ್ಲಿ ಬೆರೆಸಿ ನೀರು ಬಿಸಿ ಮಾಡಿ ಇದನ್ನು ಕುದಿಸಿ ಕಷಾಯ ತರ ನೀವು ಇದನ್ನ ಕುಡಿಯೋದ್ರಿಂದ ನಿಮಗೆ ಬಂದಿರುವಂತಹ ಏನೇನು ಸಮಸ್ಯೆಗಳಿರುತ್ತೆ ಅದೆಲ್ಲವೂ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಎಂಟನೇ ವಿಚಾರಕ್ಕೆ ಬಂದ್ರೆ ನೀವು ತುಳಸಿಯ ಮುಂದೆ ನೀವು ಯಾವ ರೀತಿ ಮನೆಯ ದೇವರ ಮನೆಯಲ್ಲಿ ಪೂಜೆ ಮಾಡಿ ದೀಪ ಹಚ್ಚುತ್ತಿರೋ ಅದೇ ರೀತಿ ತುಳಸಿಯ ಮುಂದೆ ಕೂಡ ಕೇವಲ ಒಂದೇ ಒಂದು ದೀಪ ಹಚ್ಚೋದ್ರಿಂದ ಕೂಡ ನಿಮಗೆ ಸಾಕಷ್ಟು ಒಂದು ವಿಚಾರದಲ್ಲಿ ನಿಮಗೆ ಒಳ್ಳೆ ಒಂದು ಫಲಗಳು ಸಿಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಒಂಬತ್ತನೇ ವಿಚಾರಕ್ಕೆ ಬಂದ್ರೆ ನೀವೇನಾದ್ರೂ ಒಂದು ವ್ಯಾಪಾರ ಮಾಡ್ತಿದ್ದೀರಾ ಹಾಗೆ ನಿಮ್ಮ ಒಂದು ವ್ಯಾಪಾರ ತುಂಬಾ ಡಲ್ ಆಗಿದೆ ಅಂದಾಗ ನೀವೇನ್ ಮಾಡಬಹುದು ಅಂದ್ರೆ ಪ್ರತಿ ಶುಕ್ರವಾರ ನೀವು ತುಳಸಿ ಗಿಡಕ್ಕೆ ತುಳಸಿ ಗಿಡದ ಬುಡಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ಚಿಕ್ಕ ಒಂದು ಗ್ಲಾಸ್ ನಲ್ಲಿ ಹಸಿ ಹಾಲನ್ನ ಹಾಕ್ತಾ ಬನ್ನಿ ಒಂದೇನಿಲ್ಲ ಅಂದ್ರೆ ಒಂದು ತಿಂಗಳು ಈ ರೀತಿ ಮಾಡ್ಕೊಂಬನ್ನಿ ನಿಮ್ಮ ಒಂದು ವ್ಯಾಪಾರದಲ್ಲಿ ತುಂಬಾ ವೃದ್ಧಿ ಆಗುತ್ತೆ ಹಾಗೆ ನಿಮಗೆ ಇಲ್ಲಿವರೆಗೂ ಏನೇನು ತೊಂದರೆಗಳು ಬಂದಿತ್ತು ನಿಮ್ಮ ವ್ಯಾಪಾರದಲ್ಲಿ ಅದೆಲ್ಲವೂ ಕೂಡ ಕಮ್ಮಿ ಆಗುತ್ತೆ ಇನ್ನು ಹತ್ತನೇ ವಿಚಾರಕ್ಕೆ ಬಂದ್ರೆ ಯಾವೊಂದು ಮನೆಯಲ್ಲಿ ತುಳಸಿಗೆ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಅಥವಾ ತುಳಸಿಯನ್ನ ಹೆಚ್ಚಾಗಿ ಗೌರವವನ್ನು ಕೊಡ್ತಾರಲ್ಲ ಅಂತ ಒಂದು ಮನೆಯಲ್ಲಿ ಭೂತ ಪ್ರೇತಗಳು ಅನ್ನೋದು ಪ್ರವೇಶ ಎಂದಿಗೂ ಕೂಡ ಮಾಡೋದಿಲ್ಲ ಇನ್ನು 11ನೇ ವಿಚಾರಕ್ಕೆ ಬಂದ್ರೆ ನಿಮ್ಮ ಮನೆಯಲ್ಲಿ ತುಂಬಾ ಕಷ್ಟ ಬರ್ತಿದೆ ಅಥವಾ ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬಾ ಒಂದು ನಷ್ಟಗಳಾಗ್ತಿದೆ ಅಂದಾಗ ನೀವು ನಿಮ್ಮ ಮನೆಯಲ್ಲಿ ತುಳಸಿ ಇಲ್ಲ ಅಂದ್ರೆ ಮೊದಲು ನಿಮ್ಮ ಮನೆಯಲ್ಲಿ ತುಳಸಿ ತಂದು ಅದಕ್ಕೆ ಪ್ರತಿದಿನ ನೀವು ಪೂಜೆಯನ್ನ ಮಾಡ್ತಾ ಬಂದ್ರೆ ನಿಮಗೆ ಇರುವಂತಹ ಕಷ್ಟಗಳು ಸಾಕಷ್ಟು ಮಟ್ಟಿಗೆ ಕಮ್ಮಿ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಮುಂದಿನದಾಗಿ ನಿಮಗೆ ಪೂಜೆಯಲ್ಲಿ ಅಥವಾ ವಿಶೇಷವಾಗಿ ನೀವು ವಿಷ್ಣು ಪೂಜೆ ಮಾಡ್ತಿದ್ದೀರಾ ಅಂದಾಗ ನಿಮಗೆ ಏನು ಹೂವೇನೋ ಇಟ್ಟಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಹೂ ಸಿಕ್ಕಿಲ್ಲ ಅಥವಾ ಏನಾದರೂ ಹೂ ಏನಾದರೂ ಇಲ್ಲ ಅಂದಾಗ ನೀವು ತುಳಸಿಯ ಎಲೆಯನ್ನು ಕೂಡ ಆ ದೇವರಿಗೆ ಅರ್ಪಿಸಬಹುದು ಇದರಿಂದ ಕೂಡ ಶ್ರೀನಿವಾಸ ಬಾಳನೆಂದು ಖುಷಿ ಆಗ್ತಾನೆ ಅಂತ ಹೇಳಲಾಗುತ್ತೆ ಇನ್ನು ಮುಂದಿನದಾಗಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮಗುಗೆ ದೃಷ್ಟಿಯಾಗಿದೆ ಅಂದಾಗ ನೀವೇನ್ ಮಾಡಬೇಕು ಅಂದ್ರೆ 7 ಆ ತುಳಸಿ ಗಿಡದ ಒಂದು ಎಲೆಗಳು 7 ಕಾಳುಮೆಣಸಿನ ಒಂದು ಕಾಳುಗಳು ಇವೆರಡನ್ನು ಕೂಡ ನಿಮ್ಮ ಬಲದ ಕೈಯಲ್ಲಿ ಇಟ್ಕೊಂಡು
ಕ್ಲೀನಾಗಿ ತಲೆಯಿಂದ ಕಾಲಿನವರೆಗೂ ಮಗುಗೆ ನೀವಾಡಿಸ್ಬಿಟ್ಟು ನಿಮ್ಮ ಮನೆಯ ಹಿಂದಿನ ಬಾಗಿಲು ಏನಾದರೂ ಇದೆ ಅಂದರೆ ಹಿಂದಿನ ಬಾಗಿಲಿಂದ ಹಾಕಬೇಕು, ಇಲ್ಲಾಂದರೆ ಮನೆಯ ಆಚೆ ನೀವು ಎಲ್ಲ ಬೇಕಾದ್ರೂ ಹಾಕ್ಬೋದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮಗುಗೆ ಆಗಿರುವಂಥ ಒಂದು ದೃಷ್ಟಿ ಅದು ಆಚೆ ಹೋಗುತ್ತೆ, ನಾಶವಾಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ನಿಮಗೆ ಮುಂದಿನದಾಗಿ ಒಳ್ಳೆ ನಿದ್ದೆ ಬೇಕು, ನಿಮಗೆ ನಿದ್ದೆ ಬರ್ತಲ್ಲ ತುಂಬ ಅಂತ ಹೇಳಿದಾಗ ನೀವೇನು ಮಾಡ್ಬೋದು ಅಂದರೆ, ಈ ಒಂದು ಸಂಜೆ ಸೂರ್ಯ ಮುಳುಗೋದ್ರ ಒಳಗಡೆ ನೀವೇನು ಮಾಡಬೇಕು ಅಂದರೆ, ಒಂದು 2-3 ತುಳಸಿ ಎಲೆಗಳನ್ನ ತೊಗೊಂಡ್ಬಿಟ್ಟು ಏನು ಮಾಡಬೇಕು ಅಂದರೆ, ನೀವು ಮಲಗುವಂಥ ಒಂದು ದಿಂಬಿನ ಕೆಳಗಡೆ ಇಟ್ಬಿಡ್ಬೇಕಾಗುತ್ತೆ. ಅಂದರೆ ಸೂರ್ಯ ಮುಳುಗೋಕ್ಕಿಂತ ಮುಂಚೆನೇ ನೀವು ಇಡಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ, ಹಾಗೆ ಏನಾದರೂ ಕೆಟ್ಟ ಕನಸು ಬರ್ತಿತ್ತು ಇಲ್ಲಿವರೆಗೂ ಅಂದರೆ ಅದು ಕೂಡ ನಿಮಗೆ ಕಮ್ಮಿ ಆಗುತ್ತೆ ಸಾಕಷ್ಟು ಈ ಒಂದು ಉಪಾಯ ಮಾಡೋದ್ರಿಂದ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ತುಳಸಿ ಮಾಲೆಯನ್ನು ನೀವು ಧರಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಗುರು ಹಾಗೂ ಬುಧನ ಒಂದು ಶಕ್ತಿ ನಿಮಗೆ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಈ ಒಂದು ತುಳಸಿ ಮಾಲೆ ಧರಿಸೋಕ್ಕಿಂತ ಮುಂಚೆ ನೀವು ಒಂದು ವಿಷಯ ನೆನಪಿಟ್ಕೊಬೇಕು ಅಂದರೆ, ನಿಮ್ಮ ಒಂದು ಸ್ನಾನ ನೀವೇನಾದರೂ ಬೆಳಗ್ಗೆ ಹಾಕ್ಕೊಂಡಿದ್ದೀರಾ ಅಂದರೆ, ನೀವು ಸ್ನಾನ ಮಾಡ್ತಿರೋವಂಥ ಒಂದು ನೀರಿಗೆ ಕೇವಲ ಒಂದು ಹನಿ ನೀವು ಗಂಗಾ ಜಲವನ್ನು ಹಾಕಿದ್ರು ಕೂಡ ನಿಮಗೆ ಇದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಆದರೆ ನೀವೇನಾದರೂ ಈ ಥರ ಮಾಡಿಲ್ಲ ಅಂದರೆ ನಿಮಗೆ ಚಿಕ್ಕ ಪುಟ್ಟ ಪಾಪಗಳು ನಿಮಗೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಮುಂದಿನದಾಗಿ ನಿಮಗೆ ಕೆಲವೊಂದು ಕಡೆ ನಿಮಗೆ ತುಳಸಿಯ ಒಂದು ಪೌಡರ್ ಕೂಡ ಸಿಗುತ್ತೆ. ಈ ಒಂದು ಪೌಡರ್ ಏನಪ್ಪ ಅಂದರೆ, ನಿಮಗೆ ಈ ಒಂದು ತುಳಸಿದ ಎಲೆಗಳೇನಿರುತ್ತೆ ಇದನ್ನು ಕ್ಲೀನಾಗಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಪೌಡರ್ ಮಾಡಿರ್ತಾರೆ. ಈ ಒಂದು ಪೌಡ್ರು ಕೂಡ ನೀವು ಸಾಕಷ್ಟು ಒಂದು ಸ್ಕಿನ್ ಅಲರ್ಜಿಗಳೇನಿರುತ್ತೆ ಅಥವಾ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದಕ್ಕೆ ಹಚ್ಚೋದ್ರಿಂದ ನಿಮ್ಮ ಒಂದು ಪ್ರಾಬ್ಲಮ್ಸ್ಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ಇದಲ್ಲದೆ ನಿಮಗೆ ಸಾಕಷ್ಟು ಒಂದು ಕಾಯಿಲೆಗಳಿಗೂ ಕೂಡ ಇದನ್ನು ಸೇವಿಸಿದ್ರೂ ಕೂಡ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಮುಂದಿನದಾಗಿ ನಿಮ್ಮಲ್ಲಿ ಸಾಕಷ್ಟು ಜನ ನಿಮಗೆ ಈ ಒಂದು ತುಳಸಿ ಗಿಡ ಯಾವ ಒಂದು ದಿಕ್ಕಿನಲ್ಲಿ ಇಡಬೇಕು ಅಂತ ಕೇಳ್ಬೋದು. ಇದಕ್ಕೆ ವಾಸ್ತುಶಾಸ್ತ್ರ ಪ್ರಕಾರ ನಿಮಗೆ ಉತ್ತರ ಹೇಳ್ತೀನಿ. ಇದರಲ್ಲಿ ಮೊದಲು ನೀವು ಉತ್ತರ ದಿಕ್ಕಿಗೆ ಕೂಡ ಇಡ್ಬೋದು, ಹಾಗೆ ಉತ್ತರ ಪೂರ್ವ ದಿಕ್ಕಿಗೂ ಕೂಡ ಇಡ್ಬೋದು, ಹಾಗೆ ಪೂರ್ವ ದಿಕ್ಕಿಗೂ ಕೂಡ ನೀವು ಇಡ್ಬೋದು. ಇದರಿಂದ ನಿಮಗೆ ತುಳಸಿಯಿಂದ ಸಿಗಬೇಕಾದಂತಹ ಸಂಪೂರ್ಣ ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಮುಂದಿನದಾಗಿ ನೀವು ತುಳಸಿ ಗಿಡವನ್ನು ತರ್ತಾ ಇದ್ದೀರಾ ಅಂದಾಗ ನೀವು ಆದಷ್ಟು ನೀವೇನು ಟ್ರೈ ಮಾಡಬೇಕು ಅಂದರೆ, ಗುರುವಾರದ ದಿನ ನೀವು ತುಳಸಿ ಗಿಡನ ತಂದು ನೀವು ನಿಮ್ಮ ಮನೆಯಲ್ಲಿ ಇಡಬೇಕು. ಅದು ಕೂಡ ವಿಶೇಷವಾಗಿ ನೀವು ಬೆಳಗ್ಗೆ ಹೊತ್ತು ಇಟ್ಟರೆ ನಿಮಗೆ ಸಾಕಷ್ಟು ಇದರಿಂದ ನಿಮಗೆ ಸಿಗಬೇಕಾದಂಥ ಒಂದು ಫಲಗಳು ಅಥವಾ ನಿಮಗೆ ಇದರಿಂದ ಏನೇನು ಒಳ್ಳೆಯದಾಗಬೇಕು ಅದೆಲ್ಲವೂ ಕೂಡ ಆಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಮುಂದಿನದಾಗಿ ನೀವು ಒಂದು ವಿಷಯ ನೆನಪಿಟ್ಕೊಬೇಕು ಅಂದರೆ, ತುಳಸಿ ಗಿಡದ ಹತ್ರ ನೀವು ಗಣೇಶದ ಒಂದು ಚಿಕ್ಕ ಮೂರ್ತಿ ಆಗಲಿ ಅಥವಾ ಫೋಟೋ ಆಗಲಿ ಇಡಬಾರ್ದು. ಇದರ ಜೊತೆಗೆ ಶಿವಲಿಂಗ ಆಗಲಿ ಶಿವನ ಒಂದು ಫೋಟೋ ಆಗಲಿ ಇಡಬಾರ್ದು ಅಂತ ಹೇಳಲಾಗುತ್ತೆ. ವಾಸ್ತುಶಾಸ್ತ್ರ ಪ್ರಕಾರ ಇದು ಒಂದು ತಪ್ಪು ಅಂತ ಹೇಳ್ಬೋದು, ಹಾಗೆ ಇದರಿಂದ ನಿಮಗೆ ತೊಂದರೆಗಳು ಮನೆಯಲ್ಲಿ ಆಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಕೊನೆಯ ವಿಚಾರ ಹಾಗೂ ನೀವೆಲ್ಲರೂ ಕಾಯ್ತಿರುವಂಥ ಒಂದು ವಿಚಾರಕ್ಕೆ ಬಂದರೆ, ನೀವು ತುಳಸಿ ಗಿಡಕ್ಕೆ ಎಂದಿಗೂ ಕೂಡ ಈ ಒಂದು ಫಿಲ್ಟರ್ ನೀರನ್ನು ಹಾಕಬಾರ್ದು ಅಂತ ಹೇಳಲಾಗುತ್ತೆ. ಇನ್ನು ಕೊನೆಯ ವಿಚಾರಕ್ಕೆ ಬಂದರೆ, ನೀವೆಲ್ಲರೂ ಕಾಯ್ತಿರುವಂಥ ಒಂದು ವಿಚಾರಕ್ಕೆ ಬಂದರೆ, ಈ ಒಂದು ತುಳಸಿ ಗಿಡಕ್ಕೆ ಎಂದಿಗೂ ಕೂಡ ನೀವು ಫಿಲ್ಟರ್ ವಾಟರ್ ಹಾಕಬಾರ್ದು, ಅಂದರೆ ಪ್ಯೂರಿಫೈಡ್ ವಾಟರ್ನ ನೀವು ಎಂದಿಗೂ ಕೂಡ ಹಾಕಬಾರ್ದು. ಇದರ ಒಂದು ಕಾರಣ ಏನಪ್ಪ ಅಂದರೆ, ಈ ಒಂದು ಫಿಲ್ಟರ್ ವಾಟರ್ ಏನಿರುತ್ತೆ ಇದರಲ್ಲಿ ನೈಸರ್ಗಿಕ ತತ್ವಗಳು, ಫಿಲ್ಟರ್ ಪ್ರಾಸೆಸ್ಸಲ್ಲಿ ನೈಸರ್ಗಿಕ ತತ್ವಗಳೇನಿರುತ್ತೆ ಇದು ಕೂಡ ನಾಶವಾಗುತ್ತೆ ಅಂತ ಹೇಳಲಾಗುತ್ತೆ. ಈ ಕಾರಣದಿಂದಾಗಿ ಆದಷ್ಟು ನಿಮ್ಮ ಮನೆಯಲ್ಲಿ ಯಾವ ರೀತಿ ನಲ್ಲಿಯಲ್ಲಿ ಬರ್ತಿರುತ್ತೋ ಅದು ಕೂಡ ಫಿಲ್ಟರ್ ಆಗಿರುತ್ತೆ. ಬಟ್ ಆದರೆ ಅದು ಹಾಕಿದ್ರೂ ಕೂಡ ನಿಮಗೆ ಒಳ್ಳೆಯದು. ಅದ್ರ ಜೊತೆಗೆ ನೀವೇನಾದರೂ ಅದರಿಂದ ಒಳ್ಳೆಯದಾಗಬೇಕು ನೀರು ಅಂದರೆ, ಒಂದೇ ಒಂದು ಹನಿ ನೀವು ಅಥವಾ ಒಂದೇ ಚಿಕ್ಕ ಸ್ವಲ್ಪ ಮಾತ್ರದಲ್ಲಿ ನೀವು ಗಂಗಾ ಜಲವನ್ನು ಕೂಡ ಅದಕ್ಕೆ ಬೆರೆಸಿ ನೀವು ಹಾಕೋದ್ರಿಂದ ಆ ಒಂದು ನೀರು ಕೂಡ ಪರಿಶುದ್ಧ ಆಗುತ್ತೆ. ಹಾಗೆ ಇದರಿಂದ ನಿಮಗೆ ಸಂಪೂರ್ಣ ಲಾಭವೂ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಈ ಕಾರಣದಿಂದಾಗಿ ನೀವು ಈ ಚಿಕ್ಕ ಉಪಾಯವನ್ನು ನೀವು ಮಾಡೋದನ್ನು ಮರಿಬೇಡಿ. ಇನ್ನು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂಚೆನೇ ಹೇಳಿದಾಗೆ ಜೈ ತುಳಸಿ ಮಾತೆ ಅಂತ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.